ಕಣಂತೂರು ಶ್ರೀ ತೋಡಕುಕ್ಕಿನಾರ ದೇವಸ್ಥಾನದ ಆಡಳಿತ ಮುಕ್ತೇಸರರು, ನಾರಿಗುತ್ತು ಮನೆತನದ ಗಡಿಕಾರರು ಆಗಿದ್ದ ಎನ್ ತಿಮ್ಮಪ್ಪ ಕೊಂಡೆಯನೆ ಮಂಜು ಭಂಡಾರಿ ತೀರಾ ಅಸ್ವಸ್ಥತೆ ಹಿನ್ನೆಲೆಯಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಮೃತರಿಗೆ 85 ವರ್ಷ ಪ್ರಾಯವಾಗಿತ್ತು. ಬಾಳೆಪುಣಿ ಗ್ರಾಮದ ಕಣಂತೂರು ಶ್ರೀ ತೋಡಕುಕ್ಕಿನಾರ ಕ್ಷೇತ್ರದ ಗಡಿ ಪ್ರಧಾನರಾಗಿ ಕಳೆದ 12 ವರ್ಷಗಳ ಹಿಂದೆ ಕಣಂತೂರು ಕ್ಷೇತ್ರದ ದೈವಗಳ ಮುಂದೆ ನಿಲ್ಲುವ ಅವಕಾಶ ಪಡೆದ ಮಂಜು ಭಂಡಾರಿ ಎಂದೇ ಪುರಪು ಪಡೆದು, ನಂತರ 10 ವರ್ಷಗಳ ಹಿಂದೆ ಕ್ಷೇತ್ರದ ಶ್ರೀ ಬಾಲಕೃಷ್ಣ ಪೊಯ್ಯತ್ತಾಯ ಅವರು ದೇವರ ಪಾದ ಸೇರಿದ ನಂತರ ಆಡಳಿತ ಮುಕ್ತಸ್ಥರಾಗಿ ನಿಯುಕ್ತಿಗೊಂಡರು. ಗಟ್ಟಿ ಧ್ವನಿಯ ನೇರ ನಡೆನುಡಿಯ ತಿಮ್ಮಪ್ಪ ಕೊಂಡೆಯನೆ ಮಂಜು ಭಂಡಾರಿಯವರು ಕಣಂತೂರಿನ ಆಡಳಿತ ಮುಕ್ತಸ್ಥರಾದ ಬಳಿಕ ಕ್ಷೇತ್ರದಲ್ಲಿ ಹಲವಾರು ಜೀರ್ಣೋದ್ಧಾರ ಕಾರ್ಯಗಳು ನಡೆದವಲ್ಲದೆ ತೆಂಕುಗೋಪುರದ 3 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಕ್ಷೇತ್ರದ ಭಕ್ತರ ರಾತ್ರಿ ಹಗಲೆನ್ನದ ಶ್ರಮದಾನದಲ್ಲಿ ನಡೆಯುವಂತೆ ಪ್ರೇರಣಾದಾಯಿತ್ವ ವಹಿಸಿದ್ದವರು. ಬಂಟ್ರಿಯಲ್ ಎಂದೇ ಖ್ಯಾತಿ ಪಡೆದಿದ್ದ ತಿಮ್ಮಪ್ಪ ಕೊಂಡೆಯವರು ಕ್ಷೇತ್ರದ ಚಾಕರಿ ವರ್ಗದವರಿಗೆ ಏನೇ ತೊಂದರೆಯಾದರೂ ಮುಂದೆ ಬಂದು ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಸಹಾಯ ಹಸ್ತ ನೀಡುತ್ತಿದ್ದ ಕೊಂಡೆಯವರು, ಈ ಪ್ರದೇಶದ ಯಾವುದೇ ಚಿಕ್ಕಪುಟ್ಟ ಸಮಸ್ಯೆಗಳು ಠಾಣೆ ಅಥವಾ ಕೋರ್ಟ್ ಮೆಟ್ಟಲೇರದಂತೆ ಮೂಜೂರು ಐನ ಗ್ರಾಮದ ಸತ್ಯದ ಚಿತ್ತದ ಪ್ರಕಾರನೆ ಇತ್ಯರ್ಥ ಆವಡು ಎಂದು ಹೇಳುತ್ತಿದ್ದರು. ಬಿಜೆಪಿ ಮಂಡಲಾಧ್ಯಕ್ಷರಾಗಿದ್ದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸೇರಿದಂತೆ ಹಲವು ನಾಯಕರಿಗೆ ಮಾರ್ಗದರ್ಶಕರಾಗಿದ್ದ ಅವರು ಈ ಪ್ರದೇಶದ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ದೀಪ ಪ್ರಜ್ವಲಿಸಿ ಆಶೀರ್ವಚನ ನೀಡುತ್ತಿದ್ದವರು. ಕಣಂತೂರಿನ ದೈವಗಳು ಮಂಜು ಭಂಡಾರಿ ಎಂದು ಕರೆಯುವ ವೇಳೆ ಚಿತ್ತ ಎಂದು ಉದ್ಗರಿಸುವ ಗಡಿಕಾರರು 5 ದಿನಗಳ ಜಾತ್ರೆಯ ವೇಳೆಯಲ್ಲಿ ಇಡೀ ರಾತ್ರಿ ದೈವಗಳ ಮುಂದೆ ನಿಂತು ನೇಮನರಿಯನ್ನು ನಡೆಸಿಕೊಡುವ ಜವಾಬ್ದಾರಿ ಹೊಂದಿದ್ದರು. ಡಯಾಬಿಟಿಸ್ನಿಂದ ಬಳಲುತ್ತಿದ್ದ ತಿಮ್ಮಪ್ಪ ಕೊಂಡೆಯವರು ಎಂದೂ ತಮ್ಮ ಕರ್ತವ್ಯಕ್ಕೆ ಚ್ಯುತಿಯಾಗದಂತೆ ಕ್ಷೇತ್ರದಲ್ಲೇ ತಂಗಿ ನೇಮದಲ್ಲಿ ಪಾಲ್ಗೊಳ್ಳುತ್ತಿದ್ದವರು. ಶ್ರೀ ವೈದ್ಯನಾಥ ಸೇವಾ ಸಂಘ, ಶ್ರೀ ಉಳ್ಳಾಲ್ತಿ ಅಮ್ಮನವರ ಸೇವಾ ಸಮಿತಿ, ಹೂವಾಕಕಲ್ಲು ಸನ್ನಿಧಿ, ರಕ್ತೀಶ್ವರಿ ಸೇವಾ ಬಳಗ, ಸುಳ್ಳೆಮ್ಮೆ ವಿಷ್ಣುಮೂರ್ತಿ ದೇವಸ್ಥಾನ, ಹೀಗೆ ಎಲ್ಲ ಸಂಘಗಳಿಗೆ ಮಾರ್ಗದರ್ಶಕರಾಗಿದ್ದ ಇವರು ಧಾರ್ಮಿಕ ಮುಂದಾಳು ಟಿ ಜಿ ರಾಜಾರಾಮ್ ಭಟ್ ಅವರು ಅವರ ಎಲ್ಲ ಕಾರ್ಯಕ್ರಮಗಳಿಗೂ ದೀಪ ಪ್ರಜ್ವಲನೆಗೆ ಆಹ್ವಾನಿಸುತ್ತಿದ್ದರು. ಅಬ್ಬಕ್ಕ ಟಿವಿಯ ಯಾವುದೇ ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಪ್ರೋತ್ಸಾಹ ನೀಡುತ್ತಿದ್ದ ತಿಮ್ಮಪ್ಪ ಕೊಂಡೆಯವರು ಸಹೃದಯಿ ಮತ್ತು ಇದ್ದದನ್ನು ಇದ್ದ ಹಾಗೆ ಹೇಳುವ ಛಾತಿ ಹೊಂದಿದ್ದವರು. ಮೃತರು 3 ಪುತ್ರರು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಅಂತ್ಯ ಸಂಸ್ಕಾರ ವಿಧಿಗಳು ಮಂಗಳವಾರ ಸಂಜೆ ಕುರ್ನಾಡು ಸಮೀಪದ ಕುವೆತ್ತ ಬಯಲಿನ ಅವರ ಸ್ವಗೃಹದ ವಠಾರದಲ್ಲಿ ನಡೆಯಲಿದೆ. ಮೃತರ ಅಗಲುವಿಕೆಯ ನೋವು ಸಹಿಸುವ ಶಕ್ತಿಯನ್ನು ಕುಟುಂಬಸ್ಥರಿಗೆ ನೀಡಲಿ ಎಂದು ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್, ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಟಿ ಜಿ ರಾಜಾರಾಮ್ ಭಟ್, ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ದೇವಿ ಪ್ರಸಾದ್ ಪುಯ್ಯತಾಯ ಹಾಗೂ ಇತರ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 30 ದಿನಗೊಂದು ಕೋರಿಕೆ ಉಂಟಾದೆ ಇನ್ನು ಹೊಸ ವರ್ಷ ಎಲ್ಲ ಚತುರ್ದಶಿ ಒಟ್ಟಿಗೆ ಒತ್ತಾದೆ ರಡ್ ಕಾರ್ಯಕ್ರಮ ಇನ್ನು ಒಟ್ಟಿಗೆ ಅಂದ ಸ್ವಾಮಿನ ಸಂಕಲ್ಪ ಪಂಚಾಯತಲ್ಲಿ ಅಂಚಾಯತೆ ಉಂಟದಿತ್ತದೆ ರಡ್ನೇ ಹುಡುಗಿಯರು ಮಕರ ತೋರಣೆ ಎರಡು ಮಕ್ಕಳು ಕ್ರಮ